ನಮಸ್ಕಾರ ಸ್ನೇಹಿತರೆ, ಈಗ ಏನಾಗಿದೆ ಅಂತ ಅನೇಕ ಕಡೆ ನಮ್ಮ ದೇಹದಲ್ಲಿ ರಕ್ತ ಕಣಗಳಿಂದ ರಕ್ತ ಉತ್ಪತ್ತಿಯಾಗಿ ಆ ರಕ್ತ ತಿನ್ನೋಕ್ಕೋಸ್ಕರ ಭಾರಿ ತೊಂದರೆ ಆಗ್ತಾ ಇದೆ. ಈ ರಕ್ತ ತಿನ್ನರಾಗಬೇಕಂದ್ರೆ ನಾನಾ ರೀತಿಯ ಟ್ರೀಟ್ಮೆಂಟ್ ಇಟ್ಕೊತಾರೆ, ನಾನಾ ರೀತಿ ಟ್ರೀಟ್ಮೆಂಟ್ಸ್. ಆದರೆ ಒಂದು ಮಾತ್ರ ಗೊತ್ತಿಲ್ಲ ನಮ್ಮ ಜನಗಳಿಗೆ, ರಕ್ತ ತಿನ್ನರ ಆಗಲಿಕ್ಕೆ ಗುಳಿಗೆಯನ್ನು ನುಂಗುತ್ತಾರೆ. ಆ ಗುಳಿಗೆ ಮತ್ತೆ ಗುಳಿಗೆ ನುಂಗಿ ಅನೇಕ ರೀತಿಯ ಸೊಪ್ಪು ತಿಂತಾರೆ. ಈ ಸೊಪ್ಪುಗಳ ಸೇವನೆಯಿಂದ ಗುಳಿಗೆ ನುಂಗಿ ಸೊಪ್ಪುಗಳ ಸೇವನೆಯಿಂದ ರಕ್ತ ಯಾವತ್ತೂ ತಿನ್ನಾಗಲ್ಲ, ಇನ್ನು ಹಾರ್ಡ್ ಗಟ್ಟಿ ಆಗ್ತದೆ. ಕಾರಣ, ನಮ್ಮಲ್ಲಿ ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ ರಾಸಾಯನಿಕ ಹಾಕಿದಾಗ ಅದೇನಾಗುತ್ತೆ, ಅದು ಕನ್ವರ್ಟ್ ಆಗಿ ಅದು ನಾನಾ ರೀತಿಯ ತೊಂದರೆಗಳಾಗ್ತದೆ. ಮನುಷ್ಯರು ಅದು ಅರ್ಥ ಮಾಡ್ಕೋಬೇಕು, ಯಾಕೆ ಏನು, ಯಾಕೆ ರಕ್ತ ತಿನ್ನಾಗಲ್ಲ, ಯಾಕೆ ರಕ್ತ ಇದಾಗ್ತಾಯಿದೆ, ಕ್ಲಾಟ್ ಆಗ್ತಾಯಿದೆ, ಗಟ್ಟಿ ಆಗ್ತಾಯಿದೆ ಅಂತ. ಆದರೆ ನಾವು ಪರಿಸರ ಪ್ರಕೃತಿಯಲ್ಲಿ ಅನೇಕ ರೀತಿಯ ಗಿಡ ಮರ ಬಳ್ಳಿಗಳಿಂದ ಎಂತಹ ಕಾಯಿಲೆಗಳನ್ನ ನಾವು ವಾಸ ಮಾಡ್ಕೋಬೇಕು, ಅದು ಇದೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಪ್ರಾಣಾಂದ್ರ ಭಯ ಅಂತ ಯಾರೋ ಹೇಳಿದಂಥ ಆ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ತೆಗೆದು ಕೊನೆಯಲ್ಲಿ ರಕ್ತ ತಿನ್ನಾಗಬೇಕು, ಇಲ್ಲಾಂದ್ರೆ ಏನು ತೊಂದರೆ ಆಗುತ್ತೆ ಅಂದ್ಬಿಟ್ಟು ಆ ಗುಳಿಗೆ ನುಂಗ್ತಾ ಬರ್ತಾರೆ. ಯಾವ ಗುಳಿಗಳು ನುಂಗ್ತಾ ಬರ್ತಾರೋ ಏನಾಗುತ್ತಂದರೆ ಅದು ಯಾವುದೇ ಕಾರಣಕ್ಕೆ ರಕ್ತ ತಿಳಿಯಾಗಲ್ಲ. ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ, ಅನೇಕ ಸೊಪ್ಪುಗಳಿಂದ ಅದನ್ನು ನಾವು ಸರಿಪಡಿಸ್ಕೋಬೋದು. ಏನು ಮೊದಲನೇದಾಗಿ, ನಮ್ಮ ನಾವೇನಂತೀವಿ ಬೇದಿ ಅಂತೀವಲ್ಲ, ಬೇದಿಗೆ ಹಾಕ್ಕೊಳ್ಳೋದು. ಆ ಬೇದಿಗೆ ಹಾಕ್ಕೊಳ್ಳೋದ್ರಿಂದ ಮತ್ತೆ ಉಪವಾಸ ಅಂತಾರೆ, ಲಂಕನಂ ಪುನರ್ಚೇತನಂ ಅಂತ. ಈ ಬೇದಿಗೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಹೊಟ್ಟೆನ ಕ್ಲೀನ್ ಮಾಡ್ಕೊತೀವಿ. ಕ್ಲೀನ್ ಮಾಡಿದಾದಮೇಲೆ ಒಂದು ಟೂ ಡೇಸು ನಾವು ಯಾವುದೇ ಆಹಾರ ಸೇವನೆ ಮಾಡಬೇಕಾಗಿಲ್ಲ. ಅನ್ನ ಹಂಪಲು ಸೇವನೆ ಮಾಡಿಕೊಂಡು ಸೊಪ್ಪುಗಳು ಒಂದು ನಾಟ್ ಬಾಯ್ಲ್ ಓನ್ಲಿ ರಾ ಫುಡ್ಡನ್ನು ಇದೆ ಸೊಪ್ಪುಗಳಿಂದ ಹಸಿದನ್ನು ಸೇವನೆ ಮಾಡ್ಕೊತ ಬರ್ತೀವಿ. ಹಸಿ ಸೇವನೆ ಮಾಡ್ಕೊತ ಬಂದು ಮತ್ತೆ ಈ ಟಬ್ ವಾಟ್ರ್ ಬಾತ್ ಅಂತಾರೆ. ಟಬ್ ಅಂದರೆ ಒಂದು ದೊಡ್ಡದೊಂದು ಟಬ್ ಎತ್ಕೊಂಡು ಪ್ಲಾಸ್ಟಿಕ್ಕು ಅಥವಾ ಯಾವುದೋ ಎತ್ಕೊಂಡು ಅದರಲ್ಲಿ ನೀರು ಹಾಕಿ ತಣ್ಣೀರು ಹಾಕಿ ಅದ್ರ ಸ್ವಲ್ಪ ಕುತ್ಕೋಬೇಕು. ಹೆಣ್ಮಕ್ಳಾಗ ಗಂಡಸ ಯಾರೇ ಆಗಲಿ ಒಂದು ಅರ್ಧ ಗಂಟೆನೋ ಮುಕ್ಕಾಲು ಗಂಟೆ ಕುತ್ಕೊಂಡು ಸ್ವಲ್ಪ ಮೈಯೆಲ್ಲ ಉಜ್ಜಿಕೊಂಡು ಈ ಥರ ಮಾಡ್ತಾ ಬಂದರೆ ಆ ಅವಯವಗಳು ಒಳಗಡೆ ಇರುವಂಥ ಅವಯವಗಳು ಆಕ್ಟಿವೇಟ್ ಆಗ್ತವೆ. ಮತ್ತೆ ನೋಡಿ, ಈ ದಯವಿಟ್ಟು ಕೇಳಿ, ರಕ್ತ ತಿನ್ನರ ಹಾಗಕ್ಕೆ ಯಾರು ಟ್ಯಾಬ್ಲೆಟ್ ನುಂಗುತ್ತಾರೋ ಅವರು ಸೊಪ್ಪುಗಳು ತಿನ್ನಬಾರದು. ಯಾವಾಗ ಆ ಸೊಪ್ಪುಗಳು ತಿಂತಾರೋ ಆಗ ಇದ್ದಿದ್ದು ಅದು ಆಗೋದೇ ಇಲ್ಲ, ಏನಾಗಲ್ಲ, ತಿನ್ನರಾಗಲ್ಲ, ಅದು ವೇಸ್ಟ್ ಆಗುತ್ತೆ, ಅದು ಯಾಕಂದರೆ ಕೆಮಿಕಲ್ ರಿಯಾಕ್ಷನ್ ಆಗ್ತದೆ. ಆದರೆ ನಮ್ಮ ಪ್ರಕೃತಿ ಸಿಕ್ಕುವಂತಹ ವಸ್ತುಗಳಂದರೆ ಅದನ್ನು ಸೇವನೆ ಮಾಡ್ತಾ ಬಂದಾಗ ರಕ್ತ ಆಟೋಮೆಟಿಕ್ ತಿನ್ನರಾಗುತ್ತೆ. ಅದೇ ಈ ಅರವೆ ಸೊಪ್ಪನ್ನು ನಾವು ಸೇವನೆ ಮಾಡ್ತಾ ಬಂದರೆ ರಕ್ತ ತಿನ್ನಾಗುತ್ತೆ. ಆದರೆ ಟ್ಯಾಬ್ಲೆಟ್ ಯಾವುದೇ ಕಾರಣಕ್ಕೆ ಸೇವನೆ ಮಾಡಬಾರ್ದು. ಇದರಲ್ಲಿ ಇರಲಿ ಆಂಟಿಬಯೋಟಿಕ್ ಇರಲಿ, ಆ ಶಕ್ತಿ ಇರುವುದರಿಂದ ನಾ ಇದೇನಾಗುತ್ತೆ, ನಮ್ಮ ರಕ್ತವನ್ನು ತಿನ್ನು ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ.
ಯಾವ ಥರ ಬೇಳೆ ಹಾಕಿ, ಬೆಳ್ಳುಳ್ಳಿ, ಈರುಳ್ಳಿ, ಸೈಂಧವ ಲವಣ ಇವೆಲ್ಲ ಹಾಕಿ ಪಲ್ಯ ಸಾರು ಮಾಡಿ ಸಾರನ್ನು ಬೇರೆ ಇದು ಮಾಡಿಕೊಂಡು ಇದನ್ನು ಪಲ್ಯ ಮಾಡಿಕೊಂಡು ಸೇವನೆ ಮಾಡ್ತಾ ಬಂದರೆ ಆ ಒಂದು ರಕ್ತ ತಿನ್ನರಾಗುವ ಶಕ್ತಿ ತಿನ್ನರ ಮಾಡೋ ಶಕ್ತಿ ಇದಕ್ಕೆ. ಅದೇ ರೀತಿ ಈ ಸೊಪ್ಪನ್ನು ಲೀಫನ್ನು ಬಿಡಿಸ್ಕೊಂಡು ಸ್ವಲ್ಪ ಇದು ನಾವೇನು ಮಾಡ್ತೀವಿ ಜ್ಯೂಸ್ ಮಾಡಿಕೊಂಡು ಕುಡಿತಾ ಬಂದು ಸಹ ಆ ರಕ್ತವನ್ನು ತಿಂದು ಮಾಡೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ. ಇಟ್ಟು ಈ ಒಂದು ಸೊಪ್ಪನ್ನು ಅದು ಬರ್ತದೆ ಅರವೆ ಅಂತ ಬರ್ತದೆ. ಇದು ಅರವೆ, ಇದು ಅರವೆ ಅಂದರೆ ನಾವು ಒಂದು ಸತಿ ಬೀಜ ಹಾಕಿಬಿಟ್ಟು ಅದನ್ನು ಮೊಳಕೆ ಬಂದ ಮೇಲೆ ಕಟ್ ಮಾಡ್ಕೊತ ಬಂದರೆ ಆ ಬೇರಂತ ಮತ್ತೆ ಸ್ಪೌಟ್ ಆಗುತ್ತೆ. ಗೊಬ್ಬರ ಎಲ್ಲ ಕೊಟ್ಟು ನೀರೆಲ್ಲ ಕೊಟ್ಟ ಮೇಲೆ ಇದನ್ನು ಕಟ್ ಮಾಡ್ಕೊತ ಬರೋದಷ್ಟೇ. ಅದನ್ನು ಇದರಲ್ಲಿ ತೆಲುಗಲ್ಲಿ ಒಳ್ಳೆ ವರ್ಡ್ ಇದೆ, ತೋಟ್ಗುರು ಹಾಕು ಅಂತಾರೆ, ಕೊಯ್ಗುರು ಹಾಕು ಅಂತಾರೆ. ಕೊಯ್ ಮೀನ್ಸ್ ಕಟ್ ಮಾಡಿದ್ರೆ ಮತ್ತೆ ಸ್ಪೌಟ್ ಆಗುತ್ತಿದೆ. ಎಷ್ಟು ವರ್ಷ ಬೇಕಾದರೂ ಅದು ಆ ಬೇರೆ ಮುಖಾಂತರ ನಾವು ಇದನ್ನು ಎತ್ಕೋಬೋದು ಸ್ನೇಹಿತರೆ. ಇದು ಭಾರಿ ಈ ರಕ್ತ ತಿನ್ನಾಗಕ್ಕೆ ಒಳ್ಳೆ ಮೆಡಿಸಿನ್ ಇದು. ದಯವಿಟ್ಟು ಇದನ್ನು ಸೇವನೆ ಮಾಡ್ತಾ ಬನ್ನಿ, ಆಟೋಮೆಟಿಕ್ಕಾಗಿ ರಕ್ತ ತಿನ್ನಾಗುತ್ತೆ. ಆದರೆ ಈ ಸೊಪ್ಪು ಯಾವ ಸೊಪ್ಪುಗಳು ತಿಂದು ರಕ್ತ ತಿನ್ನಾಗುವ ಟ್ಯಾಬ್ಲೆಟನ್ನು ನುಂಗಬಾರ್ದು, ಅದು ಯಾವುದೇ ಕಾರಣಕ್ಕಾಗಲ್ಲ. ಸ್ನೇಹಿತರೆ, ಈ ಎಪಿಸೋಡನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ, ಎಲ್ರಿಗೂ ಹೋಗಲಿ. ಯಾರ್ಯಾರು ಈ ಬ್ಲಡ್ ತಿನ್ನರಾಗಲಿಕ್ಕೆ ಅವರು ಅನೇಕ ರೀತಿಯ ಟ್ಯಾಬ್ಲೆಟನ್ನು ಉಪಯೋಗಿಸ್ಕೊತಾರೋ ಅವರು ಅದನ್ನು ಬಿಟ್ಟು ಇದನ್ನು ಸೇವನೆ ಮಾಡ್ತಾ ಬಂದರೆ ನಮ್ಮ ದೇಹದಲ್ಲಿ ನಾನಾ ರೀತಿಯ ಸೌಲಭ್ಯಗಳನ್ನು ಸಿಗುತ್ತೆ ಸ್ನೇಹಿತರೆ. ನಮಸ್ಕಾರ, ಮತ್ತೊಂದು ಎಪಿಸೋಡಲ್ಲಿ ಇನ್ನೂ ತಿಳಿಸ್ಕೊಡ್ತೀವಿ. ನಮಸ್ಕಾರ.